ಸಾಲ ಸೋಲಮಾಡಿ ಒಂದು ಎಕರೆ ಜಮೀನಿನಲ್ಲಿ ಸೌತೆ ಬೀಜ ನಾಟಿ ಮಾಡಿ 20 ದಿನಗಳಾಗಿತ್ತು ಇನ್ನೇನು ಇನ್ನು 20 ದಿನಗಳಲ್ಲಿ ಸೌತೆಕಾಯಿ ಬಿಟ್ಟು ಮಾರ್ಕೆಟ್ ಗೆ ಹಾಕಬೇಕಿತ್ತು ಆದರೆ ರೈತನ ಏಳಿಗೆ ತಡೆಯಲಾರದೆ ರಾತ್ರಿ ವೇಳೆ ಬಂದ ದುಷ್ಕರ್ಮಿಯೊಬ್ಬ ಒಂದು ಎಕರೆಯಲ್ಲಿ ಬೆಳೆದಿದ್ದ ಸೌತೆಕಾಯಿ ಗಿಡಗಳಿಗೆ ಕಳೆನಾಶಕ ಮದ್ದು ಸಿಂಪಡಣೆ ಮಾಡಿ ಹಾಳು ಮಾಡಿರುವ ಘಟನೆ ನಡೆದಿದೆ ಹೌದು ಹೀಗೆ ಸೌತೆಕಾಯಿ ಗಿಡಗಳು ಸತ್ತು ಒಣಗುತ್ತಿರುವುದು ಸೌತೆಕಾಯಿ ಗಿಡಗಳನ್ನು ಕಿತ್ತು ಸೈಡಿಗೆ ಎಸೆಯುತ್ತಿರುವ ರೈತ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ದೇವಸ್ಥಾನದ ಹೊಸಳ್ಳಿ ಗ್ರಾಮದ ರೈತ ಡಿಜಿ ಕ್ಯಾತಪ್ಪನವರ ತೋಟದಲ್ಲಿ ಕ್ಯಾತಪ್ಪ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಸೌತೆ ಬೀಜ ತಂದು ನಾಟಿ ಮಾಡಿ 20 ದಿನಗಳಾಗಿತ್ತು ಇನ್ನೇನು 20 ದಿನಗಳಲ್ಲಿ ಸೌತೆಕಾಯಿ ಬಂದು ಕಿತ್ತು ಮಾರ್ಕೆಟ್ಗೆ ಹಾಕಬೇಕಿದ್ದ ರೈತನಿಗೆ ಬೆಳಗ್ಗೆ ಎದ್ದು ತೋಟ ನೋಡಿದಾಗ ಶಾಕ್ ಆಗಿತ್ತು ಹೌದು 3 ದಿನಗಳಿಂದ ಮಳೆ ಸುರಿಯುತ್ತಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಯಾರು ದುಷ್ಕರ್ಮಿಗಳು ರಾತ್ರಿ ವೇಳೆ ಹೋಗಿ 1 ಎಕರೆಯಲ್ಲಿ ಬೆಳೆದಿದ್ದ ಸೌತೆಕಾಯಿ ಗಿಡಗಳಿಗೆ ಕಳೆನಾಶಕ ಮದ್ದು ಸಿಂಪಡಣೆ ಮಾಡಿ ಹೋಗಿದ್ದಾನೆ ಇನ್ನು ತೋಟ ಮಳೆಯಿಂದ ನಾಶವಾಗಿರಬಹುದೆಂದು ಅಂದುಕೊಂಡಿದ್ದರು ಆದರೆ 1 ಎಕರೆ ಜಮೀನಿನಲ್ಲಿ 9 ಸಾಲುಗಳಿರುವ ಗಿಡಗಳು ಮಾತ್ರ ಚೆನ್ನಾಗಿದ್ದು ಉಳಿದ ಎಲ್ಲಾ ಗಿಡಗಳು ನಾಶವಾಗಿರುವುದು ನೀವೇ ಕಾಣಬಹುದು ಹಾಗೆ ತೋಟದಲ್ಲಿ ಕಳೆನಾಶಕ ಮದ್ದು ಸಿಂಪಡಣೆ ಮಾಡುವ ವೇಳೆ ದುಷ್ಕರ್ಮಿಯು ಓಡಾಡಿದ ಹೆಜ್ಜೆ ಗುರುತುಗಳು ಮಾತ್ರ ಕಣ್ಣಿಗೆ ಕಾಣುವಂತಿತ್ತು 1 ಎಕರೆ ಬಯಲು ಸೌತೆ ಬೀಜ ರೆಡಿ ಮಾಡಿ ಎಲ್ಲ ನಾಟಿ ಮಾಡಕ ಸುಮಾರು ದುಡ್ಡು ಖರ್ಚಾಗಿದೆ ಸರ್ ಈ ತರ 20 ದಿನ ಆಗಿತ್ತು ಒಣೆ ನೀ 20 ದಿನ ಕೊಯ್ಲು ಬರ್ತಾ ಇತ್ತು ಏನೋ ಅಷ್ಟು ದುಡ್ಡು ಸಂಪಾದನೆ ಮಾಡಿ ಸಾಲ ಮಾಡಿದ್ದೀನಿ ಸರ್ 3 ಲಕ್ಷ 3 ಲಕ್ಷ ಕೊಡೋಣ ಅಂತೇಳಿ ಏನೇ ವ್ಯವಸಾಯ ಮಾಡಕ ಇಷ್ಟೆಲ್ಲ ಮಾಡಿದೆ ಯಾರೋ ನೈಟ್ ಬಂದು ಕೃಷಿಮಿಗಳು ಅಗಲಲ್ಲಿ ಬಂದಿಲ್ಲ ನೈಟ್ ಬಂದು ಈ ತರ ಮಾಡ್ಕೊಂಡು ಹೋಗಿದ್ದಾರೆ ಕಳೆನಾಶಕ ಹೊಡೆದ್ಬಿಟ್ಟು ಸರ್ ಬಂದು ಅದರಿಂದ ನಮಗೆ ನೋವಾಗ್ತಾ ಐತೆ ಅವ್ರಿಗೆ ಏನೋ ಇದು ಬಂದು ಇದರಿಂದ ಮಾಡೋಕ್ಕೆ ಏನಿದ್ರು ನಮ್ಮ ಮೇಲೆ ಬರಬೇಕಾಯ್ತು ಬೆಳೆ ಮೇಲೆ ಹೋಗಿದ್ದಾರೆ ಬೆಳೆ ಏನು ಮಾಡ್ತಾರೆ ಅವ್ರಿಗೆ ಒಂದು ಡೈರೆಕ್ಟ್ ನಮ್ಮ ಮೇಲೆ ಬಂದಿದ್ದು ನಾವೇ ನೋಡಿಸ್ತಾ ಇದ್ದೀವಿ ಏನೋ ಅಂತ ಈ ತರ ಮಾಡಿದ್ದಾರೆ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮ್ಮೂರವರೇ ಯಾರೋ ಮಾಡಿರೋದು ನೈಟ್ ಮಾಡಿರೋ ಕೆಲಸನೇ ಇದು ಅಗಲಗಂತೂ ಮಾಡಿಲ್ಲ ಸರ್ ಇದು ಬೇರೆ ಬೆಳೆ ಇನ್ನ ಶಾಮಂತಿ ಎಲ್ಲ ಐತೆ ಈ ಸೌತೆ ಬೀಜಕ್ಕೆ ಇವತ್ತು ಇದು ಮಾತ್ರ ಮಾಡಿದ್ದಾರೆ ನೆಲೆ ಬೆಳೆ ಶಾಮಂತಿ ಎಲ್ಲ ಹಾಕಿದ್ದೀನಿ ಅದಕ್ಕೂ ಮಾಡೋಕ್ಕೂ ಇವರು ಓರ್ಸಲ್ಲ ಸರ್ ಅದರಿಂದ ನಮಗೆ ಒಂಥರ ದುಃಖ ಇದೆ ಸರ್ ಅದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ ತಮ್ಮ ಹೆಸರು ನಮ್ಮ ಹೆಸರು ಪುಟ್ಟೇಗೌಡ ಅಂತ ದೇವಸ್ಥಾನ ಹೊಸಳ್ಳಿ ಸರ್ ಚಿಕ್ಕಬಳ್ಳಾಪುರ ತಾಲೂಕು ಇದರ ದೃಶ್ಯಗಳು ಈ ಥರ ಮಾಡಿದೆ ಸರ್ ಕೀಟನಾಶಕ ಹೊಡೆದಿದೆ ಮಾರ್ಕೆಟ್ನಲ್ಲಿ ಸೌತೆಕಾಯಿ 1 ಮೂಟೆಗೆ 1000 ರೂಪಾಯಿ ಇದ್ದು ಇನ್ನು 20 ದಿನಗಳಲ್ಲಿ ಕಾಯಿ ಬಂದು ಮಾರ್ಕೆಟ್ಗೆ ಹಾಕಿ 3-4 ಲಕ್ಷ ರೂಪಾಯಿ ಸಂಪಾದನೆ ಹೊಂದುತ್ತಿದ್ದ ರೈತನಿಗೆ ದುಃಖ ತಂದಿದೆ ಸೌತೆಕಾಯಿ ತೋಟಕ್ಕೆ ಕಳೆನಾಶಕ ಮದ್ದು ಸಿಂಪಡಣೆ ಮಾಡಿ ರೈತರ ಊಟಕ್ಕೆ ಕಲ್ಲು ಹಾಕಿದ ದುಷ್ಕರ್ಮಿಗಳು ಎಷ್ಟು ಸರಿ ಎಂಬುದೇ ರೈತನ ಕಣ್ಣೀರಾಗಿದೆ ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ